ಓಂ ಶಾಂತಿ. ಮುರುಳಿ ದಿನಾಂಕ 25/4/2021. ಈ ದಿನದ ಪರಮಾತ್ಮ ತಂದೆಯ ಮಹಾವಾಕ್ಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಕರ್ಮಾತೀತ ಸ್ಥಿತಿಯ ಗುಪ್ತ ಪರಿಭಾಷೆ. ನಾವೀಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಕರ್ಮಾತೀತ ಸ್ಥಿತಿ ಅಂದರೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದ ಪ್ರಭಾವಕ್ಕೆ ಒಳಗಾಗಬಾರದು, ಕರ್ಮದ ಬಂಧನದಿಂದ ಮುಕ್ತರಾಗಿ ಕರ್ಮದಿಂದ ಅತೀತಾಗಿ ಭಿನ್ನಾಗಿ ಕರ್ಮವನ್ನು ಮಾಡಬೇಕು. ಕರ್ಮಾತೀತ ಸ್ಥಿತಿಯ ಆಳವಾದ ಪರಿಭಾಷೆಯ ಬಗ್ಗೆ, ಗುಪ್ತವಾದ ಪರಿಭಾಷೆಯ ಬಗ್ಗೆ ಈ ದಿನ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ವಿದೇಹಿ ತಂದೆಯಾಗಿದ್ದಾರೆ. ವಿದೇಹಿ ತಂದೆಯ ಮಕ್ಕಳಾದ ನಾವು ಕೂಡ ವಿದೇಹಿ ಆತ್ಮರು ಅನ್ನುವ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಪರಮಾತ್ಮ ತಂದೆ ದೇಹದಿಂದ ಭಿನ್ನ ಆದಂತಹ ವಿದೇಹಿ ಆಗಿದ್ದಾರೆ. ಪರಮಾತ್ಮ ತಂದೆಯ ಮಕ್ಕಳಾದ ನಾವು ದೇಹದಲ್ಲಿ ಇದ್ದರೂ ಕೂಡ ದೇಹದಿಂದ ಭಿನ್ನಾಗಿ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಬೇಕು. ನಾವೆಲ್ಲ ಪರಮಾತ್ಮ ತಂದೆಯ ಮಕ್ಕಳು ಈಗ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದಿಂದ ಭಿನ್ನಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಶ್ರೇಷ್ಠ ಗುರಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಸಂಪೂರ್ಣ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ವಿದೇಹಿ ಸ್ಥಿತಿ ಮತ್ತು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಸಾಕಾರದಲ್ಲಿ ಬ್ರಹ್ಮ ತಂದೆ ಹೇಗೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದ ಪ್ರಭಾವದಿಂದ ಭಿನ್ನ ಆಗಿದ್ದರು ಅನ್ನುವ ಮಾತನ್ನು ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ಮತ್ತು ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಗುರಿಯನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ಮಾತಿನಲ್ಲಿ, ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನಲ್ಲಿ ಇನ್ನೂ ನಾವು ನಂಬರ್ ವಾರ್ ಆಗಿದ್ದೇವೆ. ದೇಹದಲ್ಲಿ ಇದ್ದರೂ ಕೂಡ ವಿದೇಹಿ ಸ್ಥಿತಿಯಲ್ಲಿ ಇರಬೇಕು, ಅಂದರೆ ದೇಹದಿಂದ ಭಿನ್ನ ಆದಂತಹ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮದಿಂದ ಭಿನ್ನ ಆಗಿರಬೇಕು, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾಗ ನಾವೆಲ್ಲರೂ ವಿದೇಹಿ ಸ್ಥಿತಿಯಲ್ಲಿದ್ದಂತಹ ಬ್ರಹ್ಮ ತಂದೆಯನ್ನು ನೋಡಿದ್ದೇವೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಬ್ರಹ್ಮ ತಂದೆಯನ್ನು ನೋಡಿದ್ದೇವೆ ಮತ್ತು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಬ್ರಹ್ಮ ತಂದೆಯನ್ನು ಸಾಕಾರದಲ್ಲಿ ಉದಾಹರಣೆಯ ರೂಪದಲ್ಲಿ ನೋಡಿದ್ದೇವೆ. ಕರ್ಮಾತೀತ ಸ್ಥಿತಿಯ ವಿಶೇಷತೆ ಏನಾಗಿದೆ? ಎಲ್ಲಿಯವರೆಗೂ ನಾವು ಈ ದೇಹದಲ್ಲಿ ಇರುತ್ತೇವೋ ಅಲ್ಲಿಯವರೆಗೂ ಕರ್ಮೇಂದ್ರಿಯದ ಜೊತೆಗಿರುವ ಕಾರಣ ಕರ್ಮಕ್ಷೇತ್ರದಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತೇವೆ. ಈ ದೇಹದಲ್ಲಿ ಆತ್ಮನಾದ ನಾನು ಎಲ್ಲಿಯವರೆಗೂ ಇರುತ್ತೇನೋ ಅಲ್ಲಿಯವರೆಗೂ ಕರ್ಮೇಂದ್ರಿಯಗಳ ಮೂಲಕ ನಾನು ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತೇನೆ. ಆತ್ಮ ಎಲ್ಲಿಯವರೆಗೂ ಶರೀರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ಒಂದು ಸೆಕೆಂಡ್ ಕೂಡ ಕರ್ಮವನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಆತ್ಮರಾದ ನಾವು ಈ ಶರೀರದ ಮೂಲಕ ಪ್ರತಿ ಕ್ಷಣ ಕರ್ಮವನ್ನು ಮಾಡುತ್ತಿರುತ್ತೇವೆ. ಅನೇಕರು ಹೇಳುತ್ತಾರೆ, ಈ ಕರ್ಮ ನನಗೆ ಬಂಧನದ ಅನುಭವವನ್ನು ಮಾಡಿಸುತ್ತದೆ, ಆದ್ದರಿಂದ ನಾನು ಕರ್ಮವನ್ನು ಮಾಡುವುದನ್ನು ಬಿಟ್ಟು ಕರ್ಮ ಸನ್ಯಾಸಿಯಾಗಿ ಬಿಡುತ್ತೇನೆ, ಕರ್ಮ ಮಾಡುವುದನ್ನೇ ತ್ಯಾಗ ಮಾಡುತ್ತೇನೆ ಎಂದು. ಆದರೆ ಆತ್ಮ ಎಲ್ಲಿಯವರೆಗೂ ಶರೀರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ನಾವು ಕರ್ಮ ಸನ್ಯಾಸಿಗಳಾಗಲು ಸಾಧ್ಯ ಇಲ್ಲ. ಕರ್ಮವನ್ನು ಪ್ರತಿ ಕ್ಷಣ ನಾವು ಮಾಡಲೇಬೇಕು. ಆದರೆ ಕೆಲವೊಂದು ಕರ್ಮಗಳು ಇಂತಹ ಕರ್ಮಗಳಾಗಿದೆ, ಅದನ್ನು ಪ್ರತಿ ಕ್ಷಣ ಆತ್ಮರಾದ ನಾವು ಈ ಶರೀರದ ಮೂಲಕ ಮಾಡುತ್ತಿರುತ್ತೇವೆ. ಕುಳಿತುಕೊಳ್ಳುವುದು, ನಿಲ್ಲುವುದು, ಓಡಾಡುವುದು, ಊಟ ಮಾಡುವುದು, ಮಲಗುವುದು, ಇದೆಲ್ಲ ನಮ್ಮ ನಿತ್ಯ ಕರ್ಮ ಆಗಿದೆ. ಈ ಕರ್ಮವನ್ನು ಪ್ರತಿ ಕ್ಷಣ ಆತ್ಮ ಈ ಶರೀರದ ಮೂಲಕ ಮಾಡುತ್ತಿರುತ್ತದೆ. ಆದರೆ ಕೆಲವರು ಕರ್ಮ ಅಂದರೆ ಕೇವಲ ಉದ್ಯೋಗ ವ್ಯವಹಾರ ಎಂದು ತಿಳಿದುಕೊಳ್ಳುತ್ತಾರೆ. ಕರ್ಮ ಅಂದರೆ ವ್ಯಾಪಾರ, ಉದ್ಯೋಗ ಮತ್ತು ನೌಕರಿ ಎಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅವರು ಆ ಕರ್ಮದ ಬಂಧನದಿಂದ ಮುಕ್ತ ಆಗಲು ಬಯಸುತ್ತಾರೆ. ಆದರೆ ಆತ್ಮರಾದ ನಾವು ಪ್ರತಿ ಕ್ಷಣ ಈ ಶರೀರದ ಮೂಲಕ ಯಾವುದಾದರೂ ಒಂದು ಪ್ರಕಾರದ ಕರ್ಮವನ್ನು ಮಾಡುತ್ತಿರುತ್ತೇವೆ. ಆತ್ಮರಾದ ನಾವು ಕಣ್ಣಿನಿಂದ ನೋಡುತ್ತೇವೆ, ನೋಡುವುದೂ ಕೂಡ ಒಂದು ಕರ್ಮವೇ ಆಗಿದೆ.
ನಾವು ವಿಚಾರ ಮಾಡುತ್ತೇವೆ, ನೋಡುವುದು ಹೇಗೆ ಕರ್ಮ ಆಗಲು ಸಾಧ್ಯ ಎಂದು. ಯಾರಿಗೆ ಕಣ್ಣು ನೊಯ್ಯುತ್ತಿರುತ್ತದೆಯೋ ಅವರಿಗೆ ಕಣ್ಣಿನ ಮೂಲಕ ನೋಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಯಾರಿಗೆ ಕೈಯಲ್ಲಿ ನೋವಿರುತ್ತದೆಯೋ, ಯಾರಿಗೆ ಕೈ ನೊಯ್ಯುತ್ತಿರುತ್ತದೆಯೋ ಅವರಿಗೆ ಕೈಗಳ ಮೂಲಕ ಕೆಲಸ ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಯಾರ ಕಾಲಿನಲ್ಲಿ ನೋವಿರುತ್ತದೆಯೋ ಅವರಿಗೆ ಓಡಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಯಾರಿಗೆ ನಿದ್ದೆ ಬರುವುದಿಲ್ಲವೋ ಅವರಿಗೆ ಮಲಗುವುದು ಕಷ್ಟದ ಕೆಲಸ ಎಂದು ಅನುಭವ ಆಗುತ್ತದೆ. ಯಾರಿಗೆ ಊಟ ಸೇರುವುದಿಲ್ಲವೋ ಅವರಿಗೆ ಊಟ ಮಾಡುವ ಕರ್ಮ ಕಷ್ಟದ ಕರ್ಮ ಎಂದು ಅನುಭವ ಆಗುತ್ತದೆ. ಈ ರೀತಿ ನಾವು ಆತ್ಮರು ಪ್ರತಿಕ್ಷಣ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡುತ್ತಿರುತ್ತೇವೆ. ಆತ್ಮ ಒಂದು ಕ್ಷಣ ಕೂಡ ಕರ್ಮವನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಕರ್ಮಾತೀತ ಸ್ಥಿತಿ ಅಂದರೆ ಅರ್ಥವೇ ಆಗಿದೆ. ನಾವು ಪ್ರತಿಕ್ಷಣ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಆ ಕರ್ಮದ ಬಂಧನದಿಂದ ಮುಕ್ತ ಆಗಿರಬೇಕು. ಅನೇಕ ಕರ್ಮಗಳು ನಮ್ಮನ್ನು ಕರ್ಮ ಬಂಧನದಲ್ಲಿ ಬಂಧಿಸುತ್ತದೆ. ನಾವು ಕರ್ಮದ ಬಂಧನದಲ್ಲಿ ಬಂಧಿತಾಗದೆ ಕರ್ಮದಿಂದ ಭಿನ್ನಾಗಿ ಕರ್ಮವನ್ನು ಮಾಡಬೇಕು. ಒಂದನೆಯದಾಗಿದೆ ಕರ್ಮ ಬಂಧನ, ಎರಡನೆಯದಾಗಿದೆ ಕರ್ಮ ಸಂಬಂಧ. ನಾವೀಗ ಕರ್ಮ ಸಂಬಂಧದಲ್ಲಿ ಇರಬೇಕು, ಕರ್ಮದ ಬಂಧನದಲ್ಲಿ ನಮ್ಮನ್ನು ಬಂಧಿಸಿಕೊಳ್ಳಬಾರದು. ಇಂದು ನಾವು ಏನೆಲ್ಲ ಕಾರ್ಯವನ್ನು ಮಾಡುತ್ತಿದ್ದೇವೋ ಆ ಕಾರ್ಯವನ್ನು ನಾವೇ ಇಷ್ಟಪಟ್ಟು ಮಾಡುತ್ತಿದ್ದೇವೆ. ನಾವು ಇಷ್ಟಪಟ್ಟು ಪ್ರಾರಂಭ ಮಾಡಿದ ಕೆಲಸ ಇಂದು ನಮಗೆ ಬಹಳ ದೊಡ್ಡ ಬಂಧನ ಆಗಿದೆ. ಆದ್ದರಿಂದ ನಾವು ಅನೇಕ ಬಾರಿ ಹೇಳುತ್ತೇವೆ, ಯಾವಾಗ ನನಗೆ ಈ ಕರ್ಮ ಬಂಧನದಿಂದ ಮುಕ್ತಿ ಸಿಗುತ್ತದೆಯೋ ಏನೋ ಎಂದು. ಅಂದರೆ ನಾವೇ ಮಾಡುತ್ತಿರುವ ಕರ್ಮ ಇಂದು ನಮಗೆ ಬಂಧನದ ಅನುಭವವನ್ನು ಮಾಡಿಸುತ್ತಿದೆ, ಹೊರೆಯ ಅನುಭವವನ್ನು ಮಾಡಿಸುತ್ತಿದೆ. ಅದಕ್ಕೆ ಕಾರಣ ಏನು ಅಂದರೆ ನಾವು ಕರ್ಮದ ಫಲದ ಇಚ್ಛೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡುತ್ತೇವೆ. ನಾವು ಬಯಸಿದ ಫಲ ನಮಗೆ ಸಿಗದೇ ಇದ್ದಾಗ ಕರ್ಮ ಬಂಧನದ ಅನುಭವವನ್ನು ಮಾಡಿಸುತ್ತದೆ. ಇನ್ನು ಎರಡನೇ ಪ್ರಕಾರದ ಕರ್ಮ ಅಂದರೆ ಕರ್ಮದ ಸಂಬಂಧದಲ್ಲಿ ಬರುವುದು, ಕರ್ಮೇಂದ್ರಿಯದ ಮೂಲಕ ಕರ್ಮದ ಸಂಬಂಧದಲ್ಲಿ ಬರುವುದು ಬೇರೆ ಮಾತಾಗಿದೆ, ಕರ್ಮ ಬಂಧನದಲ್ಲಿ ಬಂಧಿತ ಆಗುವುದು ಬೇರೆ ಮಾತಾಗಿದೆ. ಕರ್ಮವನ್ನು ಮಾಡಿದ ನಂತರ ಹದ್ದಿನ ಫಲದ ಇಚ್ಛೆ, ಆ ಕರ್ಮದಿಂದ ನನಗೆ ಫಲ ಸಿಗಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ನಾವು ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಈ ರೀತಿ ನಾವು ಕರ್ಮದ ಫಲದ ಇಚ್ಛೆಯನ್ನು ಇಟ್ಟುಕೊಳ್ಳುವ ಕಾರಣ ಯಾರಿಂದ ನಮಗೆ ಆ ಫಲ ಪ್ರಾಪ್ತಿಯಾಗುತ್ತದೆಯೋ ಅವರ ಬಂಧನದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಆಗ ನಾವು ವಶೀಭೂತ ಆದಂತಹ ಆತ್ಮರಾಗಿ ಬಿಡುತ್ತೇವೆ. ನಾವು ಅನ್ಯರ ಬಂಧನಕ್ಕೆ ವಶ ಆಗುವ ಕಾರಣ ನಾವು ಕೂಡ ಭೂತಗಳಂತೆ ಅಲೆದಾಡುವವರಾಗಿ ಬಿಡುತ್ತೇವೆ. ನಮ್ಮ ಮನಸ್ಸು ಬುದ್ಧಿ ಅನ್ಯರ ವಶದಲ್ಲಿ ಇದ್ದಾಗ ಅಲೆದಾಡಲು ಪ್ರಾರಂಭ ಮಾಡುತ್ತದೆ. ಹೇಗೆ ಜಗತ್ತಿನಲ್ಲಿರುವ ಅಶುದ್ಧ ಆತ್ಮಗಳು, ಯಾವ ಆತ್ಮರಿಗೆ ನಾವು ಭೂತ ಪ್ರೇತ ಎಂದು ಕರೆಯುತ್ತೇವೋ ಅಂತಹ ಅಶುದ್ಧ ಆತ್ಮಗಳು ಯಾರ ತನುವಿನಲ್ಲಾದರೂ ಪ್ರವೇಶವನ್ನು ಮಾಡಿದರೆ ಆ ವ್ಯಕ್ತಿಯ ಸ್ಥಿತಿ ಹೇಗಾಗಿರುತ್ತದೆ? ಯಾರ ತನುವಿನಲ್ಲಿ ಭೂತ ಪ್ರವೇಶ ಆಗಿರುತ್ತದೆಯೋ ಅವರು ಪರವಶ ಆಗಿ ಅಲೆದಾಡುತ್ತಿರುತ್ತಾರೆ. ಅದೇ ರೀತಿ ನಾವು ಕರ್ಮದ ಬಂಧನಕ್ಕೆ ವಶ ಆಗಿ, ಕರ್ಮದ ಫಲದ ಇಚ್ಛೆಗೆ ವಶ ಆಗಿ ಕರ್ಮವನ್ನು ಮಾಡುತ್ತಿದ್ದರೆ ನಾವು ಯಾವ ಫಲದ ಇಚ್ಛೆಯಿಂದ ಕರ್ಮವನ್ನು ಮಾಡುತ್ತೇವೋ ಆ ಫಲದ ಇಚ್ಛೆ ನಮ್ಮನ್ನು ಕರ್ಮ ಬಂಧನದಲ್ಲಿ ಬಂಧಿಸಿ ನಮ್ಮ ಬುದ್ಧಿಯನ್ನು ಅಲೆದಾಡುವಂತೆ ಮಾಡುತ್ತದೆ. ಈಗ ನಾವು ಯಾವುದಾದರೂ ಒಂದು ಕರ್ಮವನ್ನು ಮಾಡುವಾಗ ಈ ಕರ್ಮದಿಂದ ನನಗೆ ಈ ರೀತಿ ಫಲ ಪ್ರಾಪ್ತಿಯಾಗಬೇಕು, ಇಷ್ಟು ಫಲ ಪ್ರಾಪ್ತಿಯಾಗಬೇಕು, ಇಂಥದ್ದೇ ಫಲ ಪ್ರಾಪ್ತಿಯಾಗಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ, ಪ್ರತಿಕ್ಷಣ ಕರ್ಮವನ್ನು ಮಾಡುವಾಗ ನನಗೆ ಈ ಫಲ ಸಿಗಬೇಕು ಅನ್ನುವ ಸಂಕಲ್ಪವೇ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ನಂತರ ಕರ್ಮ ಮಾಡಿ ಮುಗಿದಾಗಲೂ ಕೂಡ ನಮ್ಮ ಮನಸ್ಸು ಆ ಫಲದ ಇಚ್ಛೆಯ ಹಿಂದೆ ಅಲೆದಾಡುತ್ತಿರುತ್ತದೆ. ಇದಕ್ಕೆ ಕರ್ಮ ಬಂಧನ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ನಾವು ಕರ್ಮವನ್ನು ಮಾಡಿದ ನಂತರ ಕರ್ಮದ ಫಲದ ಇಚ್ಛೆಯನ್ನು ಇಟ್ಟುಕೊಂಡರೆ ಆ ಕರ್ಮದ ಫಲದ ಇಚ್ಛೆ ನಮಗೂ ಕೂಡ ತೊಂದರೆಯನ್ನು ಕೊಡುತ್ತದೆ, ಅನ್ಯರಿಗೂ ಕೂಡ ತೊಂದರೆಯನ್ನು ಕೊಡುತ್ತದೆ. ನಾವು ಕರ್ಮದ ಫಲದ ಇಚ್ಛೆಯ ಕಾರಣ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಆ ಬಂಧನ ನನಗೂ ತೊಂದರೆಯ ಅನುಭವವನ್ನು ಮಾಡಿಸುತ್ತದೆ, ನನ್ನ ಮೂಲಕ ಅನ್ಯರಿಗೂ ತೊಂದರೆಯ ಅನುಭವವನ್ನು ಮಾಡಿಸುತ್ತದೆ. ಕೆಲವೊಮ್ಮೆ ನಾವೇ ಕರ್ಮವನ್ನು ಮಾಡುತ್ತಾ ಕರ್ಮದ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸಿಕೊಂಡು ಬಿಡುತ್ತೇವೆ. ಇಚ್ಛೆಗಳ ಹಿಂದೆ ಹೋಗಿ ನಮ್ಮನ್ನು ನಾವು ಬಂಧಿಸಿಕೊಳ್ಳುತ್ತೇವೆ. ಹೇಗೆ ನಾವು ರಾಮಾಯಣದಲ್ಲಿ ಕೇಳುತ್ತೇವೆ, ಸೀತೆ ಒಂದು ಚಿನ್ನದ ಜಿಂಕೆಯ ಇಚ್ಛೆಯ ಹಿಂದೆ ಹೋಗಿ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರು ಎಂದು. ಅದೇ ರೀತಿ ಯಾವುದಾದರೂ ಒಂದು ಪ್ರಾಪ್ತಿಯ ಇಚ್ಛೆ ಮನಸ್ಸಿನಲ್ಲಿ ಬಂದರೆ ಆ ಇಚ್ಛೆ
ನಮ್ಮನ್ನು ಬಂಧನದಲ್ಲಿ ಬಂಧಿಸುತ್ತದೆ. ಆಗ ನಾವು ಸ್ವಯಂ ತೊಂದರೆಗೊಳಗಾಗುತ್ತೇವೆ, ಅನ್ಯರಿಗೂ ಕೂಡ ತೊಂದರೆಯನ್ನು ಕೊಡುತ್ತೇವೆ. ಕರ್ಮಾತೀತ ಸ್ಥಿತಿ ಅಂದರೆ ನಾವು ಎಂದೂ ಕೂಡ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮಾಲೀಕರಾಗಿ, ಅಧಿಕಾರಿಗಳಾಗಿ, ಕರ್ಮೇಂದ್ರಿಯದ ಸಂಬಂಧದಲ್ಲಿ ಬಂದು ವಿನಾಶಿ ಇಚ್ಛೆಯಿಂದ ಮುಕ್ತಾಗಿ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸುತ್ತೇವೆ. ನಾವೀಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಅಂದರೆ ಆತ್ಮನಾದ ನಾನು ಈ ಕರ್ಮೇಂದ್ರಿಯಕ್ಕೆ ಮಾಲೀಕನಾಗಿದ್ದೇನೆ, ಅಧಿಕಾರಿ ಆಗಿದ್ದೇನೆ ಎಂದು ತಿಳಿದುಕೊಂಡು ಇಚ್ಛೆಯನ್ನು ತ್ಯಾಗ ಮಾಡಿ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸಬೇಕು. ಆತ್ಮ ಮಾಲೀಕ ಆಗಿರುವ ನನ್ನನ್ನು ಈ ಕರ್ಮೇಂದ್ರಿಯ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಾರದು. ಕರ್ಮ ನನ್ನನ್ನು ಬಂಧಿಸಬಾರದು. ಕರ್ಮ ಮಾಲೀಕ ಆತ್ಮನಾದ ನನ್ನನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಾರದು. ನಾನು ಅಧಿಕಾರಿಯಾಗಿ ಕರ್ಮವನ್ನು ಮಾಡಿಸಬೇಕು. ಪ್ರತಿಕ್ಷಣ ನಮಗೆ ಇದೇ ಮಾತಿನ ಸ್ಮೃತಿ ಇರಬೇಕು. ನಾನು ಅಧಿಕಾರಿ ಆತ್ಮನಾಗಿದ್ದೇನೆ, ಅಧಿಕಾರಿ ಆತ್ಮನಾದ ನಾನು ಮಾಲೀಕಾಗಿ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸುತ್ತಿದ್ದೇನೆ ಎಂದು. ಯಾವುದೇ ಕರ್ಮೇಂದ್ರಿಯ ತನ್ನ ಆಕರ್ಷಣೆಯಲ್ಲಿ ನನ್ನನ್ನು ಆಕರ್ಷಿತ ಆಗುವಂತೆ ಮಾಡಬಾರದು. ಕರ್ಮೇಂದ್ರಿಯದ ಆಕರ್ಷಣೆಗೆ ನಾವು ಆಕರ್ಷಿತಾಗಿ ಕರ್ಮಕ್ಕೆ ವಶೀಭೂತಾಗಿ ಕರ್ಮವನ್ನು ಮಾಡಿದಾಗ ಕರ್ಮದ ಅಧೀನದಲ್ಲಿ ಬರುತ್ತೇವೆ. ಆಗ ನಾವು ಸ್ವಯಂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಕರ್ಮಾತೀತ ಸ್ಥಿತಿ ಅಂದರೆ ಯಾವುದೇ ಆಕರ್ಷಣೆಗೆ ನಾವು ಆಕರ್ಷಿತರಾಗಬಾರದು, ಯಾವುದೇ ಕರ್ಮದ ಬಂಧನಕ್ಕೆ ವಶೀಭೂತ ಆಗಬಾರದು, ಕರ್ಮದ ಅಧೀನದಲ್ಲಿ ಬರಬಾರದು, ಬಂಧನದಲ್ಲಿ ಸ್ವಯಂನ್ನು ಬಂಧಿಸಿಕೊಳ್ಳಬಾರದು. ಕಣ್ಣಿನ ಕೆಲಸ ನೋಡುವುದಾಗಿದೆ, ಆದರೆ ನೋಡುವ ಕೆಲಸವನ್ನು ಕಣ್ಣಿನ ಮೂಲಕ ಮಾಡಿಸುವವರು ಯಾರು ಅನ್ನುವ ಸ್ಮೃತಿ ನನಗೆ ಇರಬೇಕು. ಕಣ್ಣು ಕರ್ಮವನ್ನು ಮಾಡುವಂಥದ್ದಾಗಿದೆ, ಆತ್ಮ ಕರ್ಮವನ್ನು ಮಾಡಿಸುವಂಥದ್ದಾಗಿದೆ. ಕಣ್ಣು ನನ್ನ ಕರ್ಮೇಂದ್ರಿಯ, ನಾನು ನೋಡು ಅಂದಿದ್ದನ್ನೇ ನನ್ನ ಕಣ್ಣು ನೋಡಬೇಕು. ಕಣ್ಣು ನನ್ನ ಅಧೀನದಲ್ಲಿ ಇರಬೇಕು. ಕಣ್ಣಿನ ಮೂಲಕ ಆತ್ಮನಾದ ನಾನು ಮಾಲೀಕಾಗಿ ಕರ್ಮವನ್ನು ಮಾಡಿಸಬೇಕು. ಅಂದರೆ ಏನನ್ನು ನೋಡು ಎಂದು ನಾನು ನನ್ನ ಕಣ್ಣಿಗೆ ಹೇಳುತ್ತೇನೋ ಅದನ್ನೇ ನನ್ನ ಕಣ್ಣು ನೋಡಬೇಕು. ಒಂದು ವೇಳೆ ನಾನು ನೋಡಬೇಡ ಅಂದಂತಹ ದೃಶ್ಯವನ್ನು ನನ್ನ ಕಣ್ಣು ನೋಡಿದರೆ ನಾನು ಕಣ್ಣು ಅನ್ನುವ ಕರ್ಮೇಂದ್ರಿಯದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂದು ಅರ್ಥ. ಕಣ್ಣು ಅನ್ನುವ ಇಂದ್ರಿಯ ನನ್ನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದೆ ಎಂದು ಅರ್ಥ. ಈಗ ನಾವು ಅನೇಕ ಬಾರಿ ಈ ಶಬ್ದವನ್ನು ಹೇಳುತ್ತೇನೆ, ನಾನು ಇಂತಹ ದೃಶ್ಯವನ್ನು ನೋಡಬಾರದು ಎಂದು ಅನೇಕ ಬಾರಿ ಅಂದುಕೊಳ್ಳುತ್ತೇನೆ. ಆದರೂ ಕೂಡ ನೋಡಬಾರದು ಅಂದಂತಹ ದೃಶ್ಯವನ್ನು ನನ್ನ ಕಣ್ಣು ನೋಡಿಬಿಡುತ್ತದೆ ಎಂದು. ಅಂದರೆ ಯಾವುದನ್ನು ನೋಡುವುದರಿಂದ ನನಗೆ ದುಃಖ ಆಗುತ್ತದೆಯೋ, ಯಾವುದನ್ನು ನೋಡುವುದರಿಂದ ನನ್ನ ಮನಸ್ಸಿಗೆ ಅಶಾಂತಿ ಆಗುತ್ತದೆಯೋ, ಅಂತಹ ದೃಶ್ಯವನ್ನು ನನ್ನ ಕಣ್ಣು ನೋಡುತ್ತಿದೆ ಅಂದರೆ ನಾನು ಕಣ್ಣಿನ ಅಧೀನದಲ್ಲಿ ಇದ್ದೇನೆ, ನಾನು ಅಧಿಕಾರಿಯಾಗಿ ಕಣ್ಣಿನ ಮೂಲಕ ಕಾರ್ಯವನ್ನು ಮಾಡಿಸುತ್ತಿಲ್ಲ ಎಂದು ಅರ್ಥ. ಅಂದರೆ ಮಾಡಿಸುವಂತಹ ಆತ್ಮ ಆಗಬೇಕು, ಕರ್ಮೇಂದ್ರಿಯ ನನ್ನ ವಶದಲ್ಲಿ ಇರಬೇಕು. ಆಗ ನಾನು ಕರ್ಮ ಬಂಧನದಿಂದ ಮುಕ್ತ ಆಗಿರುತ್ತೇನೆ. ಒಂದು ವೇಳೆ ಮಾಡುವಂತಹ ಕರ್ಮೇಂದ್ರಿಯ ಮಾಡಿಸುವಂತಹ ಅಧಿಕಾರಿ ಆತ್ಮನಾದ ನನ್ನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡರೆ ನಾನು ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ಮಾಡಿಸುವಂತಹ ಆತ್ಮ ನಾನಾಗಿ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸಬೇಕು. ಇದಕ್ಕೆ ಕರ್ಮದ ಸಂಬಂಧದಲ್ಲಿ ಬರುವುದು ಎಂದು ಕರೆಯಲಾಗುತ್ತದೆ. ಈಗ ನಾವು ಕರ್ಮದ ಸಂಬಂಧದಲ್ಲಿ ಬರಬೇಕು, ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಕರ್ಮಾತೀತ ಸ್ಥಿತಿಯಲ್ಲಿರುವಂತಹ ಆತ್ಮರು ಕರ್ಮದ ಸಂಬಂಧದಲ್ಲಿ ಬರುತ್ತಾರೆ, ಅವರು ಎಂದೂ ಕೂಡ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಅನೇಕ ಬಾರಿ ನಾವು ಈ ಶಬ್ದವನ್ನು ಹೇಳುತ್ತೇವೆ, ನಾನು ಈ ಮಾತನ್ನು ಮಾತನಾಡಬೇಕು ಎಂದು ಬಯಸಿರಲಿಲ್ಲ, ಆದರೂ ಕೂಡ ನನ್ನ ಬಾಯಿಂದ ಇಂತಹ ಶಬ್ದ ಬಂತು, ಇಂತಹ ಶಬ್ದವನ್ನು ಮಾತನಾಡಬೇಕು ಅನ್ನುವ ಇಚ್ಛೆ ನನಗೆ ಇರಲಿಲ್ಲ. ಆದರೆ ಬೈ ಮಿಸ್ಟೇಕ್ ನನ್ನ ಬಾಯಿಂದ ಇಂತಹ ಶಬ್ದ ಬಂತು. ನಾನು ಇಂತಹ ಕಾರ್ಯವನ್ನು ಮಾಡಬೇಕು ಎಂದು ಬಯಸಿರಲಿಲ್ಲ. ನಾನು ಬಯಸದೇ ಇದ್ದರೂ ಕೂಡ ನನ್ನ ಮೂಲಕ ಇಂತಹ ಕಾರ್ಯ ಆಗಿಬಿಟ್ಟಿತು ಎಂದು ಹೇಳುತ್ತೇವೆ. ಇದಕ್ಕೆ ಕರ್ಮ ಬಂಧನಕ್ಕೆ ವಶೀಭೂತ ಆದಂತಹ ಆತ್ಮ ಎಂದು ಹೇಳಲಾಗುತ್ತದೆ. ನನ್ನ ಶಬ್ದ ನನ್ನ ಕಂಟ್ರೋಲ್ನಲ್ಲಿ ಇಲ್ಲ, ನನ್ನ ಬಾಯಿ ನಾನು ಮಾತನಾಡು ಅಂದಂತಹ ಶಬ್ದವನ್ನೇ ಮಾತನಾಡಬೇಕು. ಇಂದು ನನ್ನ ಬಾಯಿ ನಾನು ಮಾತನಾಡಬಾರದು ಅಂದುಕೊಂಡಂತಹ ಶಬ್ದವನ್ನು ಮಾತನಾಡುತ್ತಿದೆ. ಅಂದರೆ ಇಂದು ನಾನು ನನ್ನ ಕರ್ಮೇಂದ್ರಿಯದ ವಶದಲ್ಲಿ ಇದ್ದೇನೆ. ಇಂದು ನನ್ನ ಕೈಗಳು
ನಾನು ಮಾಡು ಅಂದಂತಹ ಕಾರ್ಯವನ್ನೇ ಮಾಡಬೇಕು. ಆದರೆ ನನ್ನ ಕೈಗಳು ನಾನು ಮಾಡಬೇಡ ಅಂದಂತಹ ಕರ್ಮವನ್ನು ಮಾಡುತ್ತಿದೆ ಅಂದರೆ ಅದರ ಅರ್ಥ ನಾನು ಕರ್ಮದ ಬಂಧನಕ್ಕೆ ವಶೀಭೂತ ಆಗಿದ್ದೇನೆ. ಈಗ ನಾನು ಕರ್ಮಾತೀತ ಸ್ಥಿತಿಯಿಂದ ದೂರ ಇದ್ದೇನೋ ಸಮೀಪದಲ್ಲಿದ್ದೇನೋ ಎಂದು ಈ ಮಾತಿನಿಂದ ನನಗೆ ಅರ್ಥ ಆಗುತ್ತದೆ. ಈಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಮಾಲೀಕರಾಗಿ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಂಡು ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸಬೇಕು. ಕರ್ಮಾತೀತ ಸ್ಥಿತಿ ಅಂದರೆ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥ. ಲೌಕಿಕ ಇರಬಹುದು, ಅಲೌಕಿಕ ಸಂಬಂಧ ಇರಬಹುದು, ಎಲ್ಲಾ ಪ್ರಕಾರದ ಬಂಧನದಿಂದ ಭಿನ್ನ ಆಗಿರಬೇಕು, ಬಂಧನದಿಂದ ಮುಕ್ತ ಆಗಿರಬೇಕು. ಸಂಬಂಧ ಅನ್ನುವ ಶಬ್ದವನ್ನು ಹೇಳುತ್ತೇವೆ, ದೇಹದ ಸಂಬಂಧ, ದೇಹದ ಸಂಬಂಧಿಗಳ ಸಂಬಂಧ. ಒಂದು ವೇಳೆ ದೇಹದ ಸಂಬಂಧದಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂದರೆ ಆ ಸಂಬಂಧ ಕೂಡ ಬಂಧನ ಆಗಿ ಬಿಡುತ್ತದೆ. ಇಂದು ನಮಗೆ ಎಷ್ಟೆಲ್ಲಾ ಸಂಬಂಧಿಗಳು ಇದ್ದಾರೋ ಆ ಎಲ್ಲಾ ಸಂಬಂಧಿಗಳನ್ನು ನಾವೇ ಇಷ್ಟಪಟ್ಟು ನಮ್ಮ ಸಂಬಂಧಿಯನ್ನಾಗಿ ಮಾಡಿಕೊಂಡಿದ್ದೇವೆ. ಇಂದು ಯಾರೆಲ್ಲಾ ನಮಗೆ ಸಂಬಂಧಿಯಾಗಿದ್ದಾರೋ ಅವರೆಲ್ಲರೂ ನಮ್ಮ ಪ್ರೀತಿಯ ಸಂಬಂಧಿಗಳೇ ಆಗಿದ್ದಾರೆ. ಆದರೆ ಅನೇಕ ಬಾರಿ ನಮ್ಮ ಬಾಯಿಂದ ಈ ಶಬ್ದ ಬರುತ್ತದೆ, ಈ ಸಂಬಂಧಿಗಳ ಬಂಧನ ನನಗೆ ಸಾಕಾಗಿ ಬಿಟ್ಟಿದೆ ಎಂದು. ಈ ಸಂಬಂಧಿಗಳ ಬಂಧನದಿಂದ ನನಗೆ ಮುಕ್ತಿ ಸಿಗುತ್ತದೆಯೋ ಏನು ಎಂದು ನಾವು ಬಯಸುತ್ತೇವೆ. ಇದರ ಅರ್ಥ ಇಂದು ಸಂಬಂಧಗಳು ಕೂಡ ನಮಗೆ ಬಂಧನದ ಅನುಭವ ಮಾಡಿಸುತ್ತಿದೆ. ಸಂಬಂಧ ಸಂಬಂಧದ ಅನುಭವವನ್ನು ಮಾಡಿಸುವ ಬದಲು ಬಂಧನದ ಅನುಭವ ಮಾಡಿಸುತ್ತಿದೆ. ಸಂಬಂಧ ಅನ್ನುವ ಶಬ್ದ ಭಿನ್ನತೆಯ ಅನುಭವವನ್ನು ಮಾಡಿಸಬೇಕು, ಪ್ರೀತಿಯ ಅನುಭವವನ್ನು ಮಾಡಿಸಬೇಕು. ಸರ್ವ ಆತ್ಮರ ಜೊತೆಗೆ ನಾವು ಏನು ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ ಆ ಸಂಬಂಧ ಇಂದು ಸಂಬಂಧ ಆಗಿ ಉಳಿದುಕೊಳ್ಳುವ ಬದಲು ಬಂಧನ ಆಗಿ ಬಿಟ್ಟಿದೆ. ಯಾವಾಗ ಸಂಬಂಧ ಬಂಧನದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆಯೋ ಆಗ ಆ ಸಂಬಂಧ ಬಂಧನ ಆಗಿರುವ ಕಾರಣ ಆ ಬಂಧನ ಯಾವುದಾದರೂ ಪ್ರಕಾರದಿಂದ ನನಗೆ ತೊಂದರೆಯನ್ನು ಕೊಡುತ್ತದೆ. ಇಂದು ಯಾರೆಲ್ಲಾ ನಮ್ಮ ಸಂಬಂಧಿಗಳಿದ್ದಾರೋ ಆ ಸಂಬಂಧಿಗಳ ಬಂಧನದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುವ ಕಾರಣ ಆ ಸಂಬಂಧಗಳೇ ನಮಗೆ ತೊಂದರೆಯನ್ನು ಕೊಡುತ್ತಾ ಇದೆ. ಆ ಸಂಬಂಧಿಗಳ ಮೂಲಕ ಬಾರಿ ಬಾರಿಗೂ ನಮಗೆ ತೊಂದರೆ ಆಗುತ್ತಾ ಇದೆ. ಆ ಸಂಬಂಧಿಗಳ ಮೂಲಕ ಬಾರಿ ಬಾರಿಗೂ ನಮಗೆ ದುಃಖದ ಅನುಭವ ಆಗುತ್ತಾ ಇದೆ. ಮತ್ತು ಆ ಸಂಬಂಧಿಗಳಿಂದ ಬಾರಿ ಬಾರಿಗೂ ನಾವು ಬೇಸರಕ್ಕೊಳಗಾಗುವ ಅನುಭವವನ್ನು ಮಾಡುತ್ತಿದ್ದೇವೆ. ಅದಕ್ಕೆ ಕಾರಣ ಏನು ಅಂದರೆ ಸಂಬಂಧವನ್ನು ಇಂದು ನಾವು ಸಂಬಂಧವಾಗಿ ಇಟ್ಟುಕೊಳ್ಳದೆ ಸಂಬಂಧದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ನಾವು ನಮ್ಮ ಸಂಬಂಧಿಗಳಿಂದ ಅನೇಕ ಅಪೇಕ್ಷೆಯನ್ನು ಇಟ್ಟುಕೊಳ್ಳುತ್ತೇವೆ. ನನ್ನ ಮಕ್ಕಳು ನಾನು ಹೇಳಿದಂತೆ ಕೇಳಬೇಕು, ನನ್ನ ಮಕ್ಕಳು ನಾನು ಬಯಸಿದಂತೆ ಇರಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತೇವೆ. ಅವರು ನಮ್ಮ ಮಾತಿನಂತೆ ನಡೆದುಕೊಳ್ಳದೇ ಇದ್ದಾಗ ನಮಗೆ ದುಃಖ ಆಗುತ್ತದೆ. ನಾವು ಸಂಬಂಧಿಗಳ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಏಕೆ ಅಂದರೆ ಸಂಬಂಧಿಗಳಿಂದ ಅನೇಕ ಪ್ರಾಪ್ತಿಯ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಯಾವ ವ್ಯಕ್ತಿಯಿಂದ ನಾವು ಪ್ರಾಪ್ತಿಯನ್ನು ಬಯಸುತ್ತೇವೋ ಆ ವ್ಯಕ್ತಿಯಿಂದ ನಮಗೆ ಆ ವಸ್ತು ಸಿಗುತ್ತದೆ. ನಾವು ನಮ್ಮ ಸಂಬಂಧಿಗಳಿಗೆ ಹೇಳುತ್ತೇವೆ, ನನಗೆ ಇಂತಹ ವಸ್ತು ಬೇಕು, ನನಗೆ ಬಂಗಾರ ಬೇಕು, ಬಟ್ಟೆ ಬೇಕು, ನನಗೆ ಹಣ ಬೇಕು ಎಂದು. ಅವರು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡುತ್ತಾರೆ, ನಮಗೆ ಹಣ ಕೊಡುತ್ತಾರೆ, ಬಂಗಾರ ಕೊಡುತ್ತಾರೆ, ಬಟ್ಟೆ ಕೊಡುತ್ತಾರೆ. ಆದರೆ ಅವರು ನಮ್ಮನ್ನು ತಮ್ಮ ಬಂಧನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ಇಚ್ಛೆಗಳೇ ನಮ್ಮನ್ನು ಸಂಬಂಧದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಮೊದಲು ಮನಸ್ಸಿನಲ್ಲಿ ಇಚ್ಛೆ ಇರುತ್ತದೆ, ಇಚ್ಛೆಯ ಕಾರಣ ಸಂಬಂಧಿಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ನಂತರ ಅದೇ ಬಂಧನ ನಮಗೆ ನೋವಿನ ಅನುಭವವನ್ನು ಮಾಡಿಸುತ್ತದೆ. ಯಾರ ಬಂಧನದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುತ್ತೇವೋ ಅವರೇ ನಮಗೆ ದುಃಖದ ಅನುಭವವನ್ನು ಮಾಡಿಸುತ್ತಾರೆ. ಆಗ ನಮ್ಮ ಮನಸ್ಸಿಗೆ ಬೇಸರದ ಅನುಭವ ಆಗುತ್ತದೆ. ವಿನಾಶ ಆಗುವಂತಹ ಪ್ರಾಪ್ತಿಗಳ ಇಚ್ಛೆ ಅಲ್ಪ ಕಾಲಕ್ಕೋಸ್ಕರ ಪ್ರಾಪ್ತಿಯ ಅನುಭವವನ್ನು ಮಾಡಿಸುತ್ತದೆ, ಸುಖದ ಅನುಭವವನ್ನು ಮಾಡಿಸುತ್ತದೆ. ಆದರೆ ಸುಖದ ಜೊತೆ ಜೊತೆಗೆ ಈಗೀಗ ಪ್ರಾಪ್ತಿ ಸ್ವರೂಪ ಆತ್ಮರಾಗಿರುತ್ತೇವೆ ಮತ್ತು ಈಗೀಗ ಪ್ರಾಪ್ತಿ ಇದ್ದರೂ ಕೂಡ ಅಪ್ರಾಪ್ತಿಯ ಅನುಭವವನ್ನು ಮಾಡುತ್ತೇವೆ. ಅಂದರೆ ನಾವು ಯಾವ ಪ್ರಾಪ್ತಿಯ ಹಿಂದೆ ಹೋಗುತ್ತೇವೋ, ಯಾವ ಇಚ್ಛೆಯ ಹಿಂದೆ ಹೋಗುತ್ತೇವೋ ಅದು ಕ್ಷಣಿಕ ಇಚ್ಛೆ ಆಗಿರುತ್ತದೆ. ವ್ಯಕ್ತಿಗಳ ಮೂಲಕ ನಮಗೆ ಸ್ವಲ್ಪ ಹಣ ಸಿಗಬಹುದು, ಬಂಗಾರ ಸಿಗಬಹುದು, ಆಗ ನಮ್ಮ ಕ್ಷಣಿಕ ಇಚ್ಛೆ ಪೂರ್ಣ ಆಗುತ್ತದೆ. ಆದರೆ ಮತ್ತೂ ಮನಸ್ಸಿನಲ್ಲಿ ಯಾವುದೋ ಒಂದು ಪ್ರಾಪ್ತಿಯ ಕೊರತೆಯ ಅನುಭವವನ್ನು ಮಾಡುತ್ತಿರುತ್ತೇವೆ. ಎಲ್ಲಾ ಪ್ರಾಪ್ತಿಗಳು ನಮ್ಮ ಜೀವನದಲ್ಲಿ ಇದ್ದರೂ ಕೂಡ, ನಮ್ಮ ಬಳಿ ಎಲ್ಲಾ ವಸ್ತುಗಳು ಇದ್ದರೂ ಕೂಡ
ನನ್ನ ಮನಸ್ಸು ಖಾಲಿ ಇದೆ ಎಂದು ಅನುಭವ ಆಗುತ್ತದೆ. ನನಗೆ ಇನ್ನೂ ಯಾವುದೋ ಪ್ರಾಪ್ತಿ ಬೇಕು, ಯಾವುದೋ ಪ್ರಾಪ್ತಿಯ ಕೊರತೆ ಇದೆ ಎಂದು ಅನುಭವ ಆಗುತ್ತದೆ. ನನಗೆ ಇನ್ನೇನೋ ಬೇಕು ಅನ್ನುವ ಅನುಭವ ಆಗುತ್ತದೆ. ಬೇಕು ಬೇಕು ಅನ್ನುವ ಇಚ್ಛೆ ಎಂದು ಸಂತುಷ್ಟರಾಗಿ ಇರಲು ಬಿಡುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಪ್ರಾಪ್ತಿಯ ಇಚ್ಛೆ ಇತ್ತು ಅಂದರೆ ಆ ಪ್ರಾಪ್ತಿಯ ಇಚ್ಛೆ ನನ್ನನ್ನು ಎಂದೂ ಸಂತುಷ್ಟ ಆಗಿ ಇರಲು ಬಿಡುವುದಿಲ್ಲ. ಮನಸ್ಸು ಸದಾ ಖುಷಿಯಲ್ಲಿ ಇರಬೇಕು, ನನ್ನ ತನು ಕೂಡ ಖುಷಿಯಲ್ಲಿ ಇರಬೇಕು, ನನ್ನಿಂದ ಅನ್ಯರೂ ಕೂಡ ಖುಷಿಯಲ್ಲಿ ಇರಬೇಕು. ಆದರೆ ಇಚ್ಛೆ ಅನ್ನುವಂಥದ್ದು ಸದಾ ಖುಷಿಯಲ್ಲಿ ಇರಲು ಬಿಡುವುದಿಲ್ಲ. ಆಗ ನಾವು ಯಾವುದಾದರೂ ಒಂದು ಮಾತಿನ ಕಾರಣ ನಮ್ಮಿಂದ ನಾವೇ ಮುನಿಸಿಕೊಳ್ಳುತ್ತೇವೆ. ಯಾವುದೋ ಮಾತಿನ ಕಾರಣ ನಮ್ಮಿಂದ ನಮಗೆ ಅಪ್ರಸನ್ನತೆಯ ಅನುಭವ ಆಗುತ್ತದೆ. ಯಾವುದೋ ಮಾತಿನ ಕಾರಣ ಅನ್ಯರಿಂದಲೂ ಅಪ್ರಸನ್ನತೆಯ ಅನುಭವ ಆಗುತ್ತದೆ. ಆಗ ನಾವು ಮುನಿಸಿಕೊಳ್ಳುತ್ತೇವೆ. ನಾವು ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮುನಿಸಿಕೊಂಡು ಬಿಡುತ್ತೇವೆ. ಅಧಿಕಾರಿಗಳಾಗಿ ಕರ್ಮೇಂದ್ರಿಯದಿಂದ ಕರ್ಮವನ್ನು ಮಾಡಿಸುವ ರಹಸ್ಯ ನಮಗೆ ಗೊತ್ತಿಲ್ಲದೇ ಇರುವ ಕಾರಣ ನಾವು ಅಪ್ರಸನ್ನರಾಗಿರುತ್ತೇವೆ, ಅಸಂತುಷ್ಟ ಆತ್ಮರಾಗಿರುತ್ತೇವೆ. ಯಾರಿಗೆ ರಹಸ್ಯ ಗೊತ್ತಿದೆಯೋ ಅವರು ಎಂದೂ ಮುನಿಸಿಕೊಳ್ಳಲು ಸಾಧ್ಯ ಇಲ್ಲ. ಕರ್ಮದ ಸಂಬಂಧ ಮತ್ತು ಕರ್ಮದ ಬಂಧನದ ರಹಸ್ಯವನ್ನು ಬಲ್ಲಂತವರು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಆತ್ಮರಾಗಿರುತ್ತಾರೆ. ಅವರು ಕರ್ಮವನ್ನು ಮಾಡುತ್ತಾರೆ, ಆದರೆ ಕರ್ಮದ ಬಂಧನಕ್ಕೆ ವಶ ಆಗಿ ಕರ್ಮವನ್ನು ಮಾಡುವುದಿಲ್ಲ. ಈಗ ನಾವು ಕರ್ಮವನ್ನು ಮಾಡಬೇಕು, ಆದರೆ ಕರ್ಮದ ಬಂಧನಕ್ಕೆ ವಶ ಆಗಬಾರದು. ಅಧಿಕಾರಿಗಳಾಗಿ ಮಾಲೀಕರಾಗಿ ಕರ್ಮವನ್ನು ಮಾಡಬೇಕು. ಕರ್ಮಾತೀತ ಸ್ಥಿತಿ ಅಂದರೆ ಹಳೆಯ ಕರ್ಮದ ಲೆಕ್ಕಾಚಾರದ ಬಂಧನದಿಂದ ಮುಕ್ತ ಆಗಿರಬೇಕು. ನಾವು ಅನೇಕ ಜನ್ಮಗಳಿಂದ ಏನು ಕರ್ಮವನ್ನು ಮಾಡಿದ್ದೆವು ಆ ಕರ್ಮದ ಬಂಧನದ ಲೆಕ್ಕಾಚಾರದಿಂದಲೂ ಈಗ ನಾವು ಮುಕ್ತ ಆಗಿರಬೇಕು. ಆಗ ನಾವು ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ. ನಮ್ಮ ಹಿಂದಿನ ಜನ್ಮ ಜನ್ಮಾಂತರದ ಪಾಪ ಕರ್ಮದ ಲೆಕ್ಕಾಚಾರದ ಫಲ ನಮ್ಮ ಸಮ್ಮುಖಕ್ಕೆ ತನುವಿನ ಕಾಯಿಲೆಯ ರೂಪದಲ್ಲಿ ಬರಬಹುದು. ಅಥವಾ ಮನಸ್ಸಿನ ಸಂಸ್ಕಾರ ಅನ್ಯರ ಸಂಸ್ಕಾರದ ಜೊತೆ ಘರ್ಷಣೆ ಮಾಡಿಕೊಳ್ಳುವಂತಹ ಸ್ವರೂಪದಲ್ಲಿ ಬರಬಹುದು. ಆದರೆ ನಾವೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರಾಗಿ ಕರ್ಮ ಭೋಗಕ್ಕೆ ವಶ ಆಗದೆ ಮಾಲೀಕರಾಗಿ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು. ಕರ್ಮ ಯೋಗಿಗಳಾಗಿ ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಳ್ಳಬೇಕು. ಇದು ಕರ್ಮಾತೀತ ಸ್ಥಿತಿಯ ಸಂಕೇತ ಆಗಿದೆ. ಕಾಯಿಲೆ ಬಂದಾಗ ನಾವು ಕರ್ಮ ಯೋಗಿಗಳಾಗಿ ಕರ್ಮ ಭೋಗದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಇದೇ ಕರ್ಮಾತೀತ ಸ್ಥಿತಿಯ ಸಂಕೇತ ಆಗಿದೆ. ಯೋಗದಿಂದ ಮುಗುಳ್ ನಗುತ್ತ ಕಾಯಿಲೆಯನ್ನು ಲೆಕ್ಕಾಚಾರದ ರೂಪದಲ್ಲಿ ಚುಕ್ತ ಮಾಡಿಕೊಳ್ಳಬೇಕು. ಯೋಗದ ಮೂಲಕ ಕರ್ಮ ಭೋಗವನ್ನು ಮುಗುಳ್ ನಗುತ್ತ ನೇಣಿನ ಸಮಾನ ಸಮ್ಮುಖದಲ್ಲಿರುವ ಕಾಯಿಲೆಯನ್ನು ಮುಳ್ಳಿನ ಸಮಾನ ಎಂದು ಅನುಭವ ಮಾಡಬೇಕು. ನಮ್ಮ ಸಮ್ಮುಖದಲ್ಲಿ ಬಂದಿರುವ ಕಾಯಿಲೆ ನೇಣಿನ ಸಮಾನ ನಮಗೆ ಅನುಭವವನ್ನು ಮಾಡಿಸುತ್ತಿರಬಹುದು, ಆದರೆ ಯೋಗದ ಮೂಲಕ ಅದನ್ನು ಮುಳ್ಳಿನ ಸಮಾನ ಎಂದು ಅನುಭವ ಮಾಡಬೇಕು. ಅಂದರೆ ಕರ್ಮದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು. ಕಾಯಿಲೆ ರೂಪದಲ್ಲಿ ನಮಗೆ ಅನುಭವ ಆಗಬಾರದು. ಕಾಯಿಲೆ ರೂಪದಲ್ಲಿ ನಮಗೆ ಅನುಭವ ಆದಾಗ ನಾವು ಸದಾ ಆ ಕಾಯಿಲೆಯ ಬಗ್ಗೆ ವರ್ಣನೆಯನ್ನು ಮಾಡುತ್ತೇವೆ. ಮನಸ್ಸಿನಿಂದ ಕೂಡ ಕಾಯಿಲೆಯ ಬಗ್ಗೆ ಒಬ್ಬರೇ ವರ್ಣನೆಯನ್ನು ಮಾಡುತ್ತಿರುತ್ತೇವೆ, ಅಥವಾ ಬಾಯಿಂದ ನಮಗೆ ಬಂದಿರುವ ರೋಗದ ಬಗ್ಗೆ ವರ್ಣನೆಯನ್ನು ಮಾಡುತ್ತಿರುತ್ತೇವೆ. ಇನ್ನು ಎರಡನೆಯ ಮಾತು ಅಂದರೆ ನಮಗೆ ಕಾಯಿಲೆ ಬಂದಿರುವ ಕಾರಣ ನಾವು ಸ್ವಯಂ ತೊಂದರೆಗೊಳಗಾಗುತ್ತೇವೆ, ಅನ್ಯರಿಗೂ ಕೂಡ ತೊಂದರೆಯನ್ನು ಕೊಡುತ್ತಿರುತ್ತೇವೆ. ಕಾಯಿಲೆಗೆ ಒಳಗಾದಂತಹ ಆತ್ಮರು ಕೂಗುತ್ತಿರುತ್ತಾರೆ. ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮಯೋಗಿ ಆದಂತಹ ಆತ್ಮರು ಕಾಯಿಲೆಯನ್ನು ಕೂಡ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತಿದೆ ಎಂದು ತಿಳಿದುಕೊಂಡು ಕಾಯಿಲೆಯನ್ನು ನಡೆಸಿಕೊಂಡು ಹೋಗುತ್ತಿರುತ್ತಾರೆ. ಶರೀರದ ಕಾಯಿಲೆಯನ್ನು ನಡೆಸುತ್ತಿರುತ್ತಾರೆ. ಕೆಲವರಿಗೆ ಸ್ವಲ್ಪ ನೋವಾದರೂ ಕೂಡ ಕಾಯಿಲೆ ಬಂದಾಗ ಕೆಲವರಿಗೆ ಸ್ವಲ್ಪ ನೋವಾದರೂ ಅವರು ಬಹಳಷ್ಟು ಕೂಗುತ್ತಾರೆ. ಇನ್ನು ಕೆಲವರಿಗೆ ಕಾಯಿಲೆ ಬಂದಾಗ ಜಾಸ್ತಿ ನೋವಾದರೂ ಕೂಡ ಅವರು ಕೂಗುವುದಿಲ್ಲ. ಅದರ ಬದಲು ಶರೀರದ ಕಾಯಿಲೆಯನ್ನು ನಡೆಸುತ್ತಾರೆ, ಅಂದರೆ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರು ದೇಹಕ್ಕೆ ಮಾಲೀಕರಾಗಿರುವ ಕಾರಣ ಕಾಯಿಲೆಯ ಸಮಯದಲ್ಲಿ ಕರ್ಮ ಭೋಗ ಇದ್ದರೂ ಕೂಡ ದೇಹದಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡುತ್ತಾರೆ. ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರು ಮಧ್ಯ ಮಧ್ಯದಲ್ಲಿ ಸಮಯ ಸಿಕ್ಕಾಗ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ ಕಾಯಿಲೆಯ ಬಂಧನದಿಂದ ಮುಕ್ತ ಆಗಿ ಬಿಡುತ್ತಾರೆ, ಕಾಯಿಲೆಯಿಂದ ದೂರ ಆಗಿ ಬಿಡುತ್ತಾರೆ. ಯಾವಾಗ ಕರ್ಮದ ಲೆಕ್ಕಾಚಾರ ಕರ್ಮ ಭೋಗದ ರೂಪದಲ್ಲಿ
ತನುವಿನ ಕಾಯಿಲೆಯ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಆಗ ನಾವು ಈ ಶರೀರದಿಂದ ಭಿನ್ನ ಆದಂತಹ ಅಶರೀರಿ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಅಶರೀರಿ ಆದಂತಹ ಆತ್ಮ ಜ್ಯೋತಿ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ದೇಹವನ್ನು ಮರೆತರೆ ಕಾಯಿಲೆ ನೋವಿನಿಂದ ನಾವು ಸಹಜವಾಗಿ ಮುಕ್ತ ಆಗುತ್ತೇವೆ, ರೋಗದಿಂದ ಮುಕ್ತ ಆಗುತ್ತೇವೆ. ಹೇಗೆ ಈ ಸಮಯದಲ್ಲಿ ವಿಜ್ಞಾನದ ಮೂಲಕ ಇಂತಿಂತಹ ಔಷಧಿಯನ್ನು ಕಂಡುಹಿಡಿದಿದ್ದಾರೆ, ಆ ವಿಜ್ಞಾನದ ಔಷಧಿಯ ಮೂಲಕ ಕಾಯಿಲೆ ಬಂದಂತಹ ವ್ಯಕ್ತಿಯನ್ನು ಮೂರ್ಛಿತನನ್ನಾಗಿ ಮಾಡುತ್ತಾರೆ. ಯಾವಾಗ ಕಾಯಿಲೆ ಬಂದಂತಹ ವ್ಯಕ್ತಿಗೆ ಔಷಧಿಯನ್ನು ಕೊಟ್ಟು ಅವರನ್ನು ಮೂರ್ಛಿತರನ್ನಾಗಿ ಮಾಡುತ್ತಾರೋ ಆಗ ಅವರು ಕಾಯಿಲೆಯ ನೋವಿನಿಂದ ಮುಕ್ತ ಆಗುತ್ತಾರೆ, ಆದರೆ ಔಷಧಿಯ ನಶೆಯಲ್ಲಿ ಅವರು ಇರುತ್ತಾರೆ. ಅದೇ ರೀತಿ ಕರ್ಮಾತೀತ ಸ್ಥಿತಿಯಲ್ಲಿ ಆತ್ಮರಾದ ನಾವು ಸ್ಥಿತ ಆದರೆ ಮಧ್ಯ ಮಧ್ಯದಲ್ಲಿ ಅಶರೀರಿ ಆತ್ಮ ನಾನು ಅನ್ನುವ ಅಭ್ಯಾಸವನ್ನು ಮಾಡುವ ಕಾರಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರಾದ ನಾನು ಅಶರೀರಿ ಆತ್ಮ ಆಗಿದ್ದೇನೆ, ಶರೀರದಿಂದ ಭಿನ್ನ ಆದಂತಹ ಆತ್ಮ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವ ಕಾರಣ ಮಧ್ಯ ಮಧ್ಯದಲ್ಲಿ ಆತ್ಮಿಕ ಇಂಜೆಕ್ಷನ್ ಅನ್ನು ಹಾಕಿಕೊಳ್ಳುತ್ತೇವೆ. ಅಶರೀರಿತನದ ಇಂಜೆಕ್ಷನ್ ಅನ್ನು ಮಧ್ಯ ಮಧ್ಯದಲ್ಲಿ ಹಾಕಿಕೊಂಡಾಗ ಶರೀರದ ಕಾಯಿಲೆಯ ನೋವಿನಿಂದ ಸಹಜವಾಗಿ ಮುಕ್ತ ಆಗುತ್ತೇವೆ. ಆಗ ನೇಣಿನ ಸಮಾನ ಸಮ್ಮುಖದಲ್ಲಿರುವ ಕಾಯಿಲೆ, ನೇಣಿನ ಸಮಾನ ಅನುಭವವನ್ನು ಮಾಡಿಸುತ್ತಿರುವ ಕಾಯಿಲೆ ಮುಳ್ಳಿನ ಸಮಾನ ಅನುಭವ ಆಗುತ್ತದೆ. ಇನ್ನು ಪರಮಾತ್ಮ ತಂದೆಗೆ ಆಜ್ಞಾಕಾರಿಗಳಾಗಿರಬೇಕು. ತಂದೆಗೆ ಆಜ್ಞಾಕಾರಿಗಳಾದಾಗ ಅದಕ್ಕೆ ಪ್ರತ್ಯಕ್ಷ ಫಲದ ರೂಪದಲ್ಲಿ ಪರಮಾತ್ಮ ತಂದೆಯ ಮನಸ್ಸಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಕಾಯಿಲೆಯ ಬಂಧನದಿಂದ ಮುಕ್ತ ಆಗಲು ಒಂದನೆಯದಾಗಿ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ಆತ್ಮ ಜ್ಯೋತಿಯಾದ ನಾನು ಈ ಶರೀರದಿಂದ ಭಿನ್ನ ಆದಂತಹ ಅಶರೀರಿ ಆತ್ಮ ಅನ್ನುವ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು. ಇನ್ನು ಎರಡನೆಯದಾಗಿ ಆಜ್ಞಾಕಾರಿಗಳಾಗಬೇಕು. ಆಗ ಪರಮಾತ್ಮ ತಂದೆಯಿಂದ ಆಶೀರ್ವಾದ ಸಿಗುತ್ತದೆ. ಆಗ ಕಾಯಿಲೆ ಅಂದರೆ ಕರ್ಮದ ಲೆಕ್ಕಾಚಾರ, ನೇಣಿನ ಸಮಾನ ಇರುವಂಥದ್ದು ಮುಳ್ಳಿನ ಸಮಾನ ಇದೆ ಎಂದು ಅನುಭವ ಆಗುತ್ತದೆ. ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಶ್ರೇಷ್ಠ ಆತ್ಮರು ಕರ್ಮ ಭೋಗವನ್ನು ಕರ್ಮಯೋಗದ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ. ಆಗ ಯಾವುದೇ ಕಾಯಿಲೆ ದೊಡ್ಡ ರೂಪದಲ್ಲಿದೆ ಎಂದು ಅನುಭವ ಆಗುವುದಿಲ್ಲ. ಕರ್ಮದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದು ನಿಮಗೆ ಸಹಜ ಎಂದು ಅನುಭವ ಆಗುತ್ತಿದೆಯೋ, ಕಷ್ಟ ಎಂದು ಅನುಭವ ಆಗುತ್ತಿದೆಯೋ? ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡುವುದು, ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು, ಇದು ನಮ್ಮ ಸ್ಥಿತಿಯ ಮೇಲೆ ಆಧಾರಿತ ಆಗಿರುತ್ತದೆ. ನಾವು ಬಯಸಿದರೆ ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡಬಹುದು, ನಾವು ಬಯಸಿದರೆ ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡಬಹುದು. ಇದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಾವು ಸ್ವಯಂ ಬೇಕಾದರೆ ತೊಂದರೆಗೊಳಗಾಗಬಹುದು, ಅಥವಾ ನಾನು ಅಧಿಕಾರಿ ಆಗಿದ್ದೇನೆ ಅನ್ನುವ ನಶೆಯಲ್ಲಿ ಸ್ಥಿತ ಆಗಿರಬಹುದು. ಇದು ಕೂಡ ನಮ್ಮ ಮೇಲೆ ಆಧಾರಿತ ಆಗಿದೆ. ಏಕೆ ಹೀಗಾಯಿತು ಎಂದು ಸಂಕಲ್ಪವನ್ನು ಬೇಕಾದರೂ ನಾವು ಮಾಡಬಹುದು. ಏನಾಯಿತು, ಬಹಳ ಒಳ್ಳೆಯದೇ ಆಯಿತು ಅನ್ನುವ ಸಂಕಲ್ಪವನ್ನು ಬೇಕಾದರೂ ನಾವು ಮಾಡಬಹುದು. ಇದು ಕೂಡ ನಮ್ಮ ಸ್ಥಿತಿಯ ಮೇಲೆ ಆಧಾರಿತ ಆಗಿದೆ. ನಮಗೆ ಏನಾಗುತ್ತಿದೆಯೋ ಒಳ್ಳೆಯದೇ ಆಗುತ್ತಿದೆ ಅನ್ನುವ ಮಾತಿನ ನಿಶ್ಚಯ ಇತ್ತು ಅಂದರೆ ಕೆಟ್ಟದ್ದು ಕೂಡ ಒಳ್ಳೆಯದರಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ. ಏಕೆಂದರೆ ಈಗ ನಾವು ಏನು ಪಾಪ ಕರ್ಮವನ್ನು ಮಾಡಿದ್ದೇವೋ ಆ ಪಾಪ ಕರ್ಮದ ಲೆಕ್ಕಾಚಾರವನ್ನು ನಾವು ಚುಕ್ತ ಮಾಡಿಕೊಳ್ಳುತ್ತಿರುವ ಕಾರಣ ಸಮಯಕ್ಕನುಸಾರವಾಗಿ ಏನೆಲ್ಲ ಪರೀಕ್ಷಾ ಪೇಪರ್ ನಮ್ಮ ಸಮ್ಮುಖಕ್ಕೆ ಬರುತ್ತಿದೆಯೋ, ಏನೆಲ್ಲ ಮಾತು ನಮ್ಮ ಸಮ್ಮುಖಕ್ಕೆ ಬರುತ್ತಿದೆಯೋ ಅದು ಒಳ್ಳೆಯ ರೂಪದಲ್ಲೇ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಆ ಮಾತಿನ ಸ್ವರೂಪ ಒಳ್ಳೆಯ ರೂಪ ಆಗಿದ್ದರೂ ಕೂಡ ಹೊರಗಡೆಯಿಂದ ಸಮ್ಮುಖಕ್ಕೆ ಬಂದಂತಹ ಸಮಸ್ಯೆಯನ್ನು ನೋಡಿದಾಗ ಏನೋ ನಷ್ಟ ಆಗುತ್ತಿದೆ ಎಂದು ನಮಗೆ ಅನುಭವ ಆಗುತ್ತದೆ. ಆಗ ನಾವು ಹೇಳುತ್ತೇವೆ, ಈ ರೂಪದಲ್ಲಿ ಈ ಮಾತನ್ನು ನೋಡಿದಾಗ ಒಳ್ಳೆಯದಾಗಲಿಲ್ಲ ಎಂದು ನನಗೆ ಅನ್ನಿಸುತ್ತಿದೆ ಎಂದು. ಮಾತುಗಳಂತೂ ಬಂದೇ ಬರುತ್ತದೆ, ಪರಿಸ್ಥಿತಿ ಬಂದೇ ಬರುತ್ತದೆ. ಈ ರೀತಿ ಅನೇಕ ಪರಿಸ್ಥಿತಿಗಳು, ಅನೇಕ ಮಾತು ಬಂದಿದೆ. ಮುಂದೆ ಕೂಡ ಇಂತಹ ಅನೇಕ ಪರಿಸ್ಥಿತಿ, ಅನೇಕ ಮಾತುಗಳು ಬಂದೇ ಬರುತ್ತದೆ. ಆದರೆ ನಾವು ಹೊರಗಡೆಯಿಂದ ನೋಡಿದಾಗ ನಷ್ಟ ಆಗುತ್ತಿದೆ ಎಂದು ಅನುಭವ ಆಗುತ್ತದೆ. ಆದರೆ ನಷ್ಟದ ಪರದೆಯ ಒಳಗಡೆ ಲಾಭ ಅಡಗಿರುತ್ತದೆ. ಹೊರಗಿನ ನಷ್ಟದ ಪರದೆ ನಮಗೆ ಕಾಣಿಸುತ್ತದೆ. ಆದರೆ ಸ್ವಲ್ಪ ಧೈರ್ಯಶಾಲಿ ಆತ್ಮರಾಗಿ, ಧೈರ್ಯದ ಸ್ಥಿತಿಯಲ್ಲಿ ಸ್ಥಿತಾಗಿ, ಧೈರ್ಯವಂತ ಆತ್ಮನ ಸ್ಥಿತಿಯಲ್ಲಿ ಸ್ಥಿತಾಗಿ, ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡು, ಸಹನಶೀಲ ಆತ್ಮನ ಸ್ಥಿತಿಯಲ್ಲಿ ಸ್ಥಿತಾಗಿ, ಅಂತರ್ಮುಖಿಗಳಾಗಿ, ಆ ಮಾತಿನ ಒಳಗಡೆ ಏನು ರಹಸ್ಯ ಅಡಗಿದೆಯೋ ಅದನ್ನು ನೋಡಬೇಕು. ಯಾವಾಗ ನಾವು
ಸಹನಶೀಲತೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಧೈರ್ಯಶಾಲಿಗಳಾಗಿ ಅಂತರ್ಮುಖಿಗಳಾಗಿ ಸಮ್ಮುಖದಲ್ಲಿ ಬಂದಿರುವ ಪರಿಸ್ಥಿತಿಯನ್ನು ನೋಡುತ್ತೇವೋ ಆಗ ಆ ಪರಿಸ್ಥಿತಿಯ ಒಳಗಡೆ ಏನು ಅಡಗಿದೆ ಅದು ಕಾಣಿಸುತ್ತದೆ. ಆಗ ನಮಗೆ ಹೊರಗಡೆ ಏನು ನಷ್ಟ ಆಗುತ್ತಿದೆ ಅದು ಕಾಣಿಸುವುದಿಲ್ಲ. ಇಂತಹ ಪವಿತ್ರ ಹಂಸಗಳು ನಾವಾಗಬೇಕು. ಹೇಗೆ ಹಂಸ ಕಲ್ಲು ಮತ್ತು ರತ್ನವನ್ನು ಬೇರೆ ಬೇರೆ ಮಾಡುತ್ತದೆ, ಅದೇ ರೀತಿ ಪವಿತ್ರ ಹಂಸಗಳಾದ ನಾವು ಮಾತಿನ ಒಳಗಡೆ ಅಡಗಿರುವ ಪರಿಸ್ಥಿತಿಯ ಒಳಗಡೆ ಅಡಗಿರುವ ಲಾಭವನ್ನು ನೋಡಬೇಕು, ನಷ್ಟದ ಮಧ್ಯದಲ್ಲಿ ಅಡಗಿರುವ ಲಾಭವನ್ನು ಹುಡುಕಬೇಕು. ಬೇಗ ನಾವು ಭಯಪಟ್ಟು ಬಿಡುತ್ತೇವೆ. ಯಾವಾಗ ಭಯಪಡುತ್ತೇವೋ ಆಗ ಏನು ಒಳ್ಳೆಯದನ್ನು ಯೋಚನೆ ಮಾಡುತ್ತಿದ್ದೆವೋ ಆ ಒಳ್ಳೆಯದು ಭಯದ ಕಾರಣ ಬದಲಾಗಿ ಬಿಡುತ್ತದೆ. ಆದ್ದರಿಂದ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಭಯಪಡಬೇಡಿ. ಕರ್ಮವನ್ನು ನೋಡಿ, ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಈ ರೀತಿ ಏಕೆ ಆಯಿತು, ಹೀಗೆ ಏಕಾಯಿತು, ಈ ರೀತಿ ಆಗಬಾರದಿತ್ತು, ಈ ರೀತಿ ನನ್ನ ಜೀವನದಲ್ಲಿ ಆಗಬಾರದಿತ್ತು, ನನ್ನ ಜೊತೆಗೆ ಈ ರೀತಿ ಏಕೆ ಆಗುತ್ತದೆ, ನಾನೇ ಈ ರೀತಿ ಏಕೆ ಮಾಡುತ್ತೇನೆ, ನನ್ನ ಭಾಗ್ಯದಲ್ಲೇ ಈ ರೀತಿ ಇರಬಹುದು ಅನ್ನುವ ಅನೇಕ ಸಂಕಲ್ಪಗಳನ್ನು ಮಾಡಿ ಸಂಕಲ್ಪ ಅನ್ನುವಂತಹ ಹಗ್ಗದ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸಿಕೊಳ್ಳುತ್ತೇವೆ. ಈ ಸಂಕಲ್ಪ ಅನ್ನುವಂಥದ್ದೇ ಹಗ್ಗ ಆಗಿದೆ. ಆದ್ದರಿಂದ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ವ್ಯರ್ಥ ಸಂಕಲ್ಪಗಳೇ ಕರ್ಮ ಬಂಧನದಲ್ಲಿ ನಮ್ಮನ್ನು ಬಂಧಿಸುವ ಹಗ್ಗ ಆಗಿದೆ. ಆದ್ದರಿಂದ ಏಕೆ, ಏನು, ಹೇಗೆ ಅನ್ನುವ ಅನೇಕ ಪ್ರಶ್ನೆಗಳಿಗೆ ಜನ್ಮವನ್ನು ನೀಡಿ ವ್ಯರ್ಥ ಸಂಕಲ್ಪವನ್ನು ಮಾಡಿ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಕರ್ಮಾತೀತ ಸ್ಥಿತಿಯಲ್ಲಿರುವಂತಹ ಆತ್ಮರು ಯಾವ ಮಾತನ್ನು ಹೇಳುತ್ತಾರೆ ಅಂದರೆ, ಏನಾಯಿತು, ಒಳ್ಳೆಯದೇ ಆಯಿತು, ನಾನು ಕೂಡ ಬಹಳ ಒಳ್ಳೆಯವನು, ಪರಮಾತ್ಮ ತಂದೆ ಕೂಡ ಒಳ್ಳೆಯವರೇ ಆಗಿದ್ದಾರೆ, ಈ ನಾಟಕ ಕೂಡ ಬಹಳ ಒಳ್ಳೆಯ ನಾಟಕ ಆಗಿದೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾದಾಗ ಬಂಧನವನ್ನು ಕಟ್ ಮಾಡಿಕೊಳ್ಳುತ್ತೇವೆ. ಒಳ್ಳೆಯದು ಅನ್ನುವ ಶಬ್ದ ಬಂಧನವನ್ನು ಕಟ್ ಮಾಡುವ ಕತ್ತರಿಯ ಕೆಲಸವನ್ನು ಮಾಡುತ್ತದೆ. ಬಂಧನ ಕಟ್ಟಾಯಿತು ಅಂದರೆ ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾದಂತಹ ಆತ್ಮರಾಗಿ ಬಿಡುತ್ತೇವೆ. ಏಕೆ ಹೀಗೆ ಆಯಿತು, ಈ ರೀತಿ ಆಗಬಾರದಿತ್ತು, ನನ್ನ ಭಾಗ್ಯದಲ್ಲಿ ಇದೇ ರೀತಿ ಇರಬಹುದು ಎಂದು ವ್ಯರ್ಥ ಸಂಕಲ್ಪವನ್ನು ಮಾಡುವುದನ್ನು ಬಿಟ್ಟು ಒಳ್ಳೆಯದೇ ಆಗುತ್ತಿದೆ, ಸದಾ ಒಳ್ಳೆಯದೇ ಆಗುತ್ತದೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು. ಆಗ ಬಂಧನ ಸಮಾಪ್ತಿಯಾಗುತ್ತದೆ. ನಾವು ಕರ್ಮದ ಬಂಧನದಿಂದ ಮುಕ್ತ ಆದಂತಹ, ಕರ್ಮದಿಂದ ಅತೀತ ಆದಂತಹ, ಕರ್ಮಾತೀತ ಸ್ಥಿತಿಯಲ್ಲಿರುವ ಆತ್ಮರಾಗುತ್ತೇವೆ. ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆಯ ಮಕ್ಕಳು ನಾವು ಅಂದ ಮೇಲೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಕಲ್ಯಾಣವೇ ಆಗುತ್ತದೆ. ಈ ಸಂಗಮಯುಗದ ಪ್ರತಿ ಕ್ಷಣ ಕಲ್ಯಾಣಕಾರಿಯಾಗಿದೆ. ಪ್ರತಿ ಕ್ಷಣ ನಾವು ಕಲ್ಯಾಣದ ಕಾರ್ಯವನ್ನೇ ಮಾಡಬೇಕು, ಕಲ್ಯಾಣದ ಸೇವೆಯನ್ನೇ ಮಾಡಬೇಕು. ನಮ್ಮ ಕರ್ತವ್ಯವೇ ಆಗಿದೆ ವಿಶ್ವ ಪರಿವರ್ತನೆಯನ್ನು ಮಾಡುವುದು, ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುವುದು. ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರ ಜೀವನದಲ್ಲಿ ಪ್ರತಿ ಕ್ಷಣ ಅವಶ್ಯವಾಗಿ ಕಲ್ಯಾಣವೇ ಆಗುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಕಲ್ಯಾಣವೇ ಆಗುತ್ತಿದೆ ಎಂದು ತಿಳಿದುಕೊಳ್ಳಬೇಕು. ಆಗ ನಾವು ಕರ್ಮದ ಬಂಧನದಿಂದ ಮುಕ್ತ ಆದಂತಹ ಕರ್ಮಾತೀತ ಸ್ಥಿತಿಯಲ್ಲಿರುವ ಆತ್ಮರಾಗಲು ಸಾಧ್ಯ. ಸದಾ ನಮ್ಮನ್ನು ನಾವು ಸಮರ್ಥ ಆಗಿರುವ ಪರಮಾತ್ಮ ತಂದೆಯ ಮಗು, ನಾನು ಸಮರ್ಥ ಸ್ಥಿತಿಯಲ್ಲಿರುವ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆಗ ಎಂದೂ ಕೂಡ ದುರ್ಬಲತೆ ನಮ್ಮಲ್ಲಿ ಬರಲು ಸಾಧ್ಯ ಇಲ್ಲ. ಸಮರ್ಥತೆ ಅಂದರೆ ಸದಾ ನಾನು ವಿಜಯಿ ಆಗಿದ್ದೇನೆ, ನಾನು ಶಕ್ತಿಶಾಲಿ ಆತ್ಮ ಅಂದ ಮೇಲೆ ಎಂದೂ ನಾನು ಸೋಲಲು ಸಾಧ್ಯ ಇಲ್ಲ. ಸ್ವಪ್ನದಲ್ಲೂ ನಾನು ಸೋಲಲು ಸಾಧ್ಯ ಇಲ್ಲ. ಸ್ವಪ್ನ, ಸಂಕಲ್ಪ ಮತ್ತು ಕರ್ಮದಲ್ಲಿ ಸದಾ ನಾನು ವಿಜಯಿ ಆಗಿದ್ದರೆ ನನಗೆ ಸಮರ್ಥ ಆತ್ಮ ಎಂದು ಕರೆಯುತ್ತಾರೆ. ಇಂತಹ ಸಮರ್ಥ ಆತ್ಮ ಆಗಿರಬೇಕು. ಸದಾ ವಿಜಯಿ ಆತ್ಮ ನಾನು, ಸದಾ ಕಾಲಕ್ಕೂ ನನಗೆ ವಿಜಯ ಸಿಕ್ಕೇ ಸಿಗುತ್ತದೆ ಅನ್ನುವ ಸಂಕಲ್ಪದಲ್ಲೇ ಸ್ಥಿತ ಆಗಿರಬೇಕು. ಈ ಸೃಷ್ಟಿ ಅನ್ನುವ ನಾಟಕದಲ್ಲಿ ಸದಾ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ಹೀರೋ ಪಾತ್ರಧಾರಿ ನಾನು ಎಂದು ತಿಳಿದುಕೊಳ್ಳಬೇಕು. ಆತ್ಮನಾದ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ. ಏಕೆಂದರೆ ಝೀರೋ ಆಗಿರುವ ಪರಮಾತ್ಮ ತಂದೆಯ ಜೊತೆಗೆ ಪಾತ್ರವನ್ನು ಅಭಿನಯ ಮಾಡುವ ಹೀರೋ ಪಾತ್ರಧಾರಿ ನಾನು. ನಾನು ಝೀರೋ ಅಂದರೆ ಬಿಂದು ರೂಪದಲ್ಲಿ ಇದ್ದೇನೆ. ಬಿಂದು ಆದಂತಹ ಪರಮಾತ್ಮ ತಂದೆಯ ಜೊತೆಗಿದ್ದು ಪಾತ್ರವನ್ನು ಅಭಿನಯ ಮಾಡುವ ಹೀರೋ ಪಾತ್ರಧಾರಿ ನಾನು. ಹೇಗೆ ಜಗತ್ತಿನಲ್ಲಿರುವ ಸ್ಥೂಲ ನಾಟಕದಲ್ಲಿ ಯಾರು ಹೀರೋ ಪಾತ್ರಧಾರಿ ಆಗಿರುತ್ತಾರೋ ಅವರಿಗೆ ಸ್ವಯಂನ ಬಗ್ಗೆ ಎಷ್ಟೊಂದು ಗಮನ ಇರುತ್ತದೆ, ಅದೇ ರೀತಿ ಈ ನಾಟಕದಲ್ಲಿ ಹೀರೋ ಪಾತ್ರಧಾರಿ ನಾನು ಅನ್ನುವ ಸ್ಮೃತಿ ಇದ್ದಾಗ ಸ್ವಯಂನ ಬಗ್ಗೆ ಎಷ್ಟೊಂದು ಗಮನ ಇರುತ್ತದೆ. ನಾವೀಗ ಹೀರೋ ಪಾತ್ರಧಾರಿ ಅನ್ನುವ ನಶೆ ಮತ್ತು ಖುಷಿಯಲ್ಲಿ ಇದ್ದು ಪಾತ್ರವನ್ನು ಮಾಡಿದರೆ ಎಲ್ಲರೂ ನಮ್ಮ ಪಾತ್ರವನ್ನು ನೋಡಿ ವಾಹ ವಾಹ ಎಂದು ನಮ್ಮ ಮಹಿಮೆಯನ್ನು ಮಾಡುತ್ತಾರೆ.
ಎಲ್ಲರೂ ನಮ್ಮ ಮಹಿಮೆಯನ್ನು ಮಾಡಬೇಕು. ಅಂತಹ ಹೀರೋ ಪಾತ್ರಧಾರಿ ನಾನು, ಶ್ರೇಷ್ಠ ಆತ್ಮ ನಾನು ಅನ್ನುವ ಖುಷಿಯಲ್ಲೇ ಸದಾ ಇರಬೇಕು. ಸಹಜ ಯೋಗಿ ಆತ್ಮ ನಾನು, ನಿರಂತರ ಯೋಗಿ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ವಿಜಯಿ ಆತ್ಮ ನಾನು, ನಾನು ಎಂದೂ ಸೋಲಲು ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಸದಾ ವಿಜಯಿಗಳಾಗಬೇಕು. ಈ ದಿನದ ವರದಾನ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುತ್ತಾ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪದಂಪತಿಗಳು ಆಗಬೇಕು. ಪರಮಾತ್ಮ ತಂದೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಅನ್ನುವ ಎಚ್ಚರಿಕೆಯನ್ನು ನಮಗೆ ನೀಡುತ್ತಿದ್ದಾರೆ. ಮಕ್ಕಳಾದ ನಾವೀಗ ಸದಾ ಶ್ರೇಷ್ಠ ಸ್ಥಿತಿಯಲ್ಲೇ ಇರಬೇಕು ಅನ್ನುವ ಎಚ್ಚರಿಕೆಯನ್ನು ಈಗ ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ. ಅಂದ ಮೇಲೆ ಈಗ ನಾವು ಸ್ವಲ್ಪ ಕೂಡ ತಪ್ಪನ್ನು ಮಾಡಬಾರದು, ಇದು ತಪ್ಪನ್ನು ಮಾಡುವ ಸಮಯ ಅಲ್ಲ ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಜ್ಜೆಯನ್ನು ಇಡುವಾಗ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಒಂದೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಂಡು ಪದುಮಾ ಪದಂಪತಿಗಳು ಆಗಬೇಕು. ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗಬೇಕು ಅಂದರೆ ಪ್ರತಿ ಹೆಜ್ಜೆಯನ್ನು ಇಡುವಾಗ ಪರಮಾತ್ಮ ತಂದೆಯನ್ನು ಜೊತೆಗಿಟ್ಟುಕೊಂಡು, ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು, ಪರಮಾತ್ಮ ತಂದೆಯ ಜೊತೆಗೆ ಒಂದೊಂದು ಹೆಜ್ಜೆಯನ್ನು ಇಡಬೇಕು. ಆಗ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ. ಪರಮಾತ್ಮ ತಂದೆ ನಮಗೆ ಪದುಮಾಪದಂ ಭಾಗ್ಯಶಾಲಿ ಅನ್ನುವ ಹೆಸರನ್ನು ನೀಡಿದ್ದಾರೆ. ನಮ್ಮ ಹೆಸರು ಹೇಗೆ ಪದುಮಾಪದಂ ಭಾಗ್ಯಶಾಲಿ ಆಗಿದೆಯೋ, ನಮ್ಮ ಕರ್ಮ ಕೂಡ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವ ಕರ್ಮ ಆಗಿರಬೇಕು. ಒಂದೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗಬೇಕು. ಸಂಪಾದನೆಯನ್ನು ಮಾಡಿಕೊಳ್ಳದೆ ಒಂದು ಹೆಜ್ಜೆಯನ್ನು ವ್ಯರ್ಥವಾಗಿ ನಾವೀಗ ಇಡಬಾರದು. ವಿಚಾರ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳುವಳಿಕೆ ಉಳ್ಳವರಾಗಿ ಪರಮಾತ್ಮ ತಂದೆಯ ಶ್ರೀಮತದಂತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು. ಪರಮಾತ್ಮನ ಶ್ರೀಮತದಲ್ಲಿ ನಮ್ಮ ಮನ್ಮತವನ್ನು ನಾವೀಗ ಮಿಕ್ಸ್ ಮಾಡಿ ಹೆಜ್ಜೆಯಲ್ಲಿ ಸಂಪಾದನೆ ಮಾಡಿಕೊಳ್ಳುವುದರಿಂದ ವಂಚಿತರಾಗಬಾರದು. ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತದಂತೆ ಹೆಜ್ಜೆಯನ್ನು ಇಟ್ಟು ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಇಂದಿನ ಶ್ಲೋಗನ್ ಆಗಿದೆ, ಮನಸ್ಸನ್ನು ನಮ್ಮ ಆರ್ಡರ್ನಂತೆ ನಡೆಸಬೇಕು. ಆಗ ಮನ್ಮನಾಭವ ಸ್ಥಿತಿ ಸ್ವತಃ ಇರುತ್ತದೆ. ನಾವೀಗ ನಿರಂತರ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು. ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಮನಸ್ಸು ಸದಾ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಬುದ್ಧಿಯೋಗವನ್ನು ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಮಾಡುವುದಕ್ಕೋಸ್ಕರ ನಮ್ಮ ಮನಸ್ಸನ್ನು ನಮ್ಮ ಆರ್ಡರ್ನಂತೆ ನಡೆಸಬೇಕು. ನಾವು ಹೇಗೆ ಹೇಳುತ್ತೇವೋ ನಮ್ಮ ಮನಸ್ಸು ಅದೇ ರೀತಿ ಕೇಳಬೇಕು. ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳಿ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.